ಓಂ ಶ್ರೀ ಸಾಯಿರಾಮ್. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಮೊದಲ ತರಗತಿಯಲ್ಲಿ ನಾವು ನೋಡಿದ್ದೇವೆ, ಅತ್ಯಂತ ಹೆಚ್ಚು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ನಾವು ನಮ್ಮ ದಿನನಿತ್ಯದಲ್ಲಿ ನೋಡ್ತಾ ಇದ್ದೇವೆ. ನಾವು ಬಳಸುವ ಔಷಧಿಗಳಿರ್ಬೋದು, ಬಟ್ಟೆಗಳಿರ್ಬೋದು, ಅದರಲ್ಲೆಲ್ಲದರಲ್ಲೂ ಕೂಡ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ನಾವು ನೋಡ್ತೇವೆ. ಕಾರಣ ಏನು ಅಂತ ಹೇಳಿ ನಾವು ಪತ್ತೆ ಹಚ್ಚಲಿಕ್ಕೆ ಹೋದರೆ ಒಂದು ಕಾರಣ ಏನು ಅಂತ ಹೇಳಿದರೆ ಕೆಟನೀಕರಣ. ಯಾವುದು? ಕೆಟನೀಕರಣ. ಏನು ಕೆಟನೀಕರಣ ಅಂದರೆ ಅದನ್ನೀಗ ನಾವು ನೋಡುವ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇಷ್ಟೊಂದು ನಮ್ಮ ನಿಸರ್ಗದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಒಂದು ಕಾರಣ ಕೆಟನೀಕರಣ. ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದು ಇನ್ನೊಂದು ಕಾರಣ ಅದರ ಸಹವೇಲೆನ್ಸಿ ಬಂಧ. ಕಾರ್ಬನ್ನ ಅತ್ಯಂತ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನುಗಳಿದೆ. ಆ 4 ಎಲೆಕ್ಟ್ರಾನುಗಳು ಇನ್ನೊಂದು ಕಾರ್ಬನ್ನ ಜೊತೆಗೆ ಬಂಧವನ್ನು ಏರ್ಪಡಿಸ್ಕೊಳ್ಬೋದು ಅಥವಾ ಬೇರೆ ಯಾವುದೋ ಧಾತುವಿನ ಜೊತೆಗೆ ಬಂಧ ಏರ್ಪಡಿಸ್ತದೆ. ಬಂಧ ಏರ್ಪಡಿಸಿಕೊಂಡಾಗ, ಸಹವೇಲೆನ್ಸಿ ಬಂಧ, ಕೋವಲೆಂಟ್ ಬಾಂಡನ್ನು ಮಾಡಿಕೊಂಡಾಗ ಏನಾಗ್ತದೆ? ಹೊಸ ಒಂದು ಸಂಯುಕ್ತ ಉಂಟಾಗ್ತದೆ. ಯಾವುದರ ಸಂಯುಕ್ತ? ಕಾರ್ಬನ್ನ ಸಂಯುಕ್ತ ಉಂಟಾಗ್ತದೆ. ಆದ್ದರಿಂದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣ ಸಿಗ್ತದೆ. ಇನ್ನೊಂದು ಕಾರಣ ಏನು ಇಷ್ಟೊಂದು ಸಂಯುಕ್ತಗಳು ಸಿಗಲಿಕ್ಕೆ? ಅದೇ ಕೆಟನೀಕರಣ. ನಾನೊಂದು ಎಕ್ಸಾಂಪಲನ್ನು ಬರೀತೇನೆ ನೋಡಿ. ಕೆಟನೀಕರಣ ಅಂದರೆ ಏನು ಅಂತ ನೀವೇ ಈಗ ಉತ್ತರವನ್ನು ಕೊಡಬೇಕು ನನಗೆ. ನಾನು ಬರೆಯುವಂತಹ ಎಕ್ಸಾಂಪಲ್ ಕೆಟನೀಕರಣಕ್ಕೆ ಉದಾಹರಣೆ ಆಗಿದೆ. ಇದು ಒಂದು ಕೆಟನೀಕರಣ. ಏನು ಕೆಟನೀಕರಣ ಅಂತ ಹೇಳಿದ್ರೆ, ಈಗಾಗಲೇ ನಾವು ಲಾಸ್ಟ್ ತರಗತಿಯಲ್ಲಿ ನೋಡಿದ್ದೇವೆ ಬಂಧಗಳ ಬಗ್ಗೆ, ಸಹವೇಲೆನ್ಸಿಯ ಬಂಧಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ನೀವು ಸುಲಭದಲ್ಲಿ ಹೇಳ್ಬೋದು, ಕಾರ್ಬನ್ ಇನ್ನೊಂದು ಕಾರ್ಬನ್ ಪರಮಾಣುವಿನ ಜೊತೆಗೆ ಏನಾಗಿದೆ? ಸಹವೇಲೆನ್ಸಿಯ ಬಂಧ ಉಂಟಾಗಿದೆ. ಇದೀಗ ನೀವೇನು ಹೇಳೋದಿಲ್ಲ, ಇದನ್ನು ಒಂದು ಗೆರೆ ಅಂತ ಹೇಳೋದಿಲ್ಲ. ಇದರ ಅರ್ಥ ಏನು? ಸಹವೇಲೆನ್ಸಿ ಬಂಧ. ಆನಂತರ ಇನ್ನೊಂದು ತಿಳ್ಕೊಳ್ಬೇಕು, ಯಾಕೆ ಗೆರೆ ಹಾಕಿದ್ದು ಅಂತ ನೀವು ಕೇಳ್ಬೋದು ನಮ್ಮ ಹತ್ರ. ಸರ್, ಅದು ಗೆರೆ ಹಾಕೋದು ಯಾಕೆ? ಬೇರೆ ಏನಾದರೂ ಡಿಸೈನ್ ಮಾಡ್ಬೋದಲ್ಲ. ಇಡೀ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದನ್ನು ನೋಡಿದಾಗ ಎಲ್ಲಿಯೂ ಆಗ್ಬೋದು, ಅದು ಅಮೇರಿಕಾದಲ್ಲಾಗಲಿ, ಇಂಗ್ಲೆಂಡಲ್ಲಾಗಲಿ, ಇಂಡಿಯಾದಲ್ಲಾಗಲಿ, ಅಥವಾ ನಮ್ಮ ಅಳಿಕೆಯಲ್ಲಿ ನಾವು ಪುಸ್ತಕದಲ್ಲಿ ನೋಡಿದಾಗಲೂ ನಮ್ಗೆ ಗೊತ್ತಾಗಬೇಕು. ಹೀಗೆ ಸಿಂಗಲ್ ಗೆರೆ ಹಾಕಿದರೆ ಅದು ಸಹವೇಲೆನ್ಸಿ ಬಂಧವನ್ನು ಸೂಚಿಸ್ತದೆ ಅಂತೇಳಿ. ಯಾಕೆ ಹಾಗಾದ್ರೆ ಹಾಗೆ ಮಾಡಿದ್ದು? ಎಲ್ಲರೂ ತಿಳ್ಕೊಳ್ಳಿ, IUPAC ಅಂತ ನೀವು ಕೇಳಿರ್ಬೋದು. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲವನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ, ಎಲ್ರಿಗೂ ಗೊತ್ತಾಗಲಿಕ್ಕೋಸ್ಕರ ಒಂದೊಂದು ನಿಯಮವನ್ನು ತಗೊಳ್ತಾರೆ. ಇದು ನಮ್ಮ ಅಧ್ಯಯನಕ್ಕೋಸ್ಕರ ನಾವು ಮಾಡಿರುವಂತಹ ಒಂದು ನಿಯಮ ಅಷ್ಟೇ, ನಮ್ಮ ಅಧ್ಯಯನಕ್ಕೋಸ್ಕರ. ಸಹವೇಲೆನ್ಸಿ ಬಂಧ ಅಂದರೆ ಹೀಗೆ ಇರ್ತದೆ ಅಂತಲ್ಲ, ನಮಗೆ ಒಂದು ನೋಡಿದ ತಕ್ಷಣ ಗೊತ್ತಾಗಲಿಕ್ಕೋಸ್ಕರ. ಹಾಗಾದರೆ ಕಾರ್ಬನ್ ಇನ್ನೊಂದು ಕಾರ್ಬನ್ನ ಜೊತೆಗೆ ಏನಾಗಿದೆ? ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡಿದೆ. ಯಾವ ಬಂಧವನ್ನು ಉಂಟು ಮಾಡಿದೆ? ಸಹವೇಲೆನ್ಸಿ ಬಂಧ. ಇದಕ್ಕೆ ಹೆಸರು ಕೆಟನೀಕರಣ ಅಂತೇಳಿ. ಹಾಗಾದರೆ ಕೆಟನೀಕರಣ ಅಂದರೆ ಏನು ಅಂತ ಹೇಳ್ಬೋದಾ? ಕಾರ್ಬನ್ ಪರಮಾಣುವಿನ ಜೊತೆಗೆ ಏನು ಮಾಡೋದು? ಸಹವೇಲೆನ್ಸಿ ಬಂಧವನ್ನು ಏರ್ಪಡಿಸಿಕೊಂಡು ಉದ್ದನೆ ಏನಾಗಿದೆ? ಒಂದು ಅಣುವಾಗಿದೆ. ಕಾರ್ಬನ್ ಸೇರಿ ನೋಡಿ, ಒಂದು ಕಾರ್ಬನ್ ಇದ್ದರೆ ಅದು ಕಾರ್ಬನ್ನ ಪರಮಾಣು. ಒಂದಕ್ಕಿಂತ ಹೆಚ್ಚು ಪರಮಾಣುಗಳು ಸೇರಿದರೆ ಏನಾಗ್ತದೆ? ಅದು ಅಣು ಆಗ್ತದೆ. ಹಾಗಾದರೆ ಇಲ್ಲಿ ಏನಾಗಿದೆ? ಕಾರ್ಬನ್ 1, 2, 3, 4 ಕಾರ್ಬನ್ನ ಅಣು ಆಗಿದೆ. ಹಾಗಾದರೆ ಏನಾಯಿತು? ಕಾರ್ಬನ್ 1 ಆಗಿದೆ. ಅಂದರೆ ಇದರ ಅರ್ಥ, ಕಾರ್ಬನ್ಗಳು ಸಹವೇಲೆನ್ಸಿ ಬಂಧದಿಂದ ದೊಡ್ಡ ಒಂದು ಅಣುವನ್ನು, ಉದ್ದ ಸರಪಣಿಯ ಅಣುವನ್ನು ಉಂಟು ಮಾಡಿದರೆ ಇದಕ್ಕೆ ಹೆಸರೇನು? ಕೆಟನೀಕರಣ ಅಂತ ಅರ್ಥ. ಈಗ ಒಂದು ಕ್ವಶನ್ ಬರ್ಬೋದಲ್ಲ, ಕಾರ್ಬನ್ ಹಾಗಾದರೆ ಹೈಡ್ರೋಜನ್ನ ಜೊತೆಗೆ ಬಂಧ ಮಾಡಿದರೆ ಹೀಗೆ, ಇದು ಕೆಟನೀಕರಣನ ಅಂತ. ಇದನ್ನು ನೀವು ಕೆಟನೀಕರಣ ಅಂತ ಹೇಳ್ಬೋದಾ? ಇಲ್ಲ, ಇದು ಕೆಟನೀಕರಣ ಅಲ್ಲ. ಯಾಕೆ? ಇಲ್ಲಿ ಕಾರ್ಬನ್ ಹೈಡ್ರೋಜನ್ನ ಜೊತೆಗೆ ಏನು ಮಾಡಿದರೆ? ಸಹವೇಲೆನ್ಸಿ ಬಂಧವನ್ನು ಉಂಟು. ಹೈಡ್ರೋಜನ್ನ ಜೊತೆಗೆ ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡಿದರೆ ಅದಕ್ಕೆ ಕೆಟನೀಕರಣ ಅಂತ ಹೇಳೋದು. ಕೆಟನೀಕರಣ ಅಂತ ಹೇಳಬೇಕಾದ್ರೆ ಕಾರ್ಬನ್ನ ಜೊತೆಗೆ ಏನು ಮಾಡಬೇಕು? ಬಂಧವನ್ನು ಉಂಟು ಮಾಡಿದರೆ ಯಾವ ಬಂಧ? ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡಿದರೆ ಆಗ ನಾವೇನು ಹೇಳ್ತೇವೆ? ಕೆಟನೀಕರಣ. ಇದು ಪುಸ್ತಕದಲ್ಲಿ ಕೊಟ್ಟಿಲ್ಲ, ಆದರೂ ಗೊತ್ತಿರಲಿ. ಕೆಟನೀಕರಣದಲ್ಲಿ 3 ವಿಧ ಇದೆ. 1 ನೇರ ಸರಪಣಿ, ಕವಲು ಸರಪಣಿ, ಮತ್ತೊಂದು ಮುಚ್ಚಿದ ಸರಪಣಿ. ನೋಡಿ, ಇದು ಯಾವುದಕ್ಕೆ ಉದಾಹರಣೆ ಅಂದರೆ ನೇರ ಸರಪಣಿಗೆ ಉದಾಹರಣೆ. ಇದು ಯಾವುದಕ್ಕೆ ಉದಾಹರಣೆ? ನೇರ ಸರಪಣಿಗೆ ಉದಾಹರಣೆ. ಯಾಕೆ ನೇರ ಸರಪಣಿ? ಇಲ್ಲಿ ಕಾರ್ಬನ್ ಎಲ್ಲ ಅಣುಗಳು ಅಥವಾ ಪರಮಾಣುಗಳು ಸಹವೇಲೆನ್ಸಿ ಬಂಧದಿಂದ ಏನಾಗಿದೆ? ನೇರವಾದಂತಹ ಒಂದು ಸರಪಣಿಯನ್ನು ಉಂಟು ಮಾಡಿದೆ. ಆದ ಕಾರಣಕ್ಕೆ ನೇರ ಸರಪಣಿ. ಇನ್ನೊಂದು ಬರೀತೇನೆ, ಇದು ವ್ಯತ್ಯಾಸ ಕಾಣ್ಬೋದು. ನೀವು ಹೀಗೆ ಬರೆದ್ರೆ ಇದನ್ನು ನೇರ ಸರಪಣಿ, ಇದಕ್ಕೆ ಮತ್ತು ಇದಕ್ಕೆ ವ್ಯತ್ಯಾಸ ಉಂಟಾ? ಈ ಉದಾಹರಣೆಗೆ ಮತ್ತು ಈ ಕೆಟನೀಕರಣ ಮತ್ತು ಈ ಕೆಟನೀಕರಣ ವ್ಯತ್ಯಾಸ ನೀವು ನೋಡ್ಬೋದಾ? ಇದು ನೇರವಾಗಿದೆ, ಇದೇನಾಗಿದೆ? ನೇರವಾಗಿದ್ದು ಒಂದು ಕವಲಿದೆ ನೋಡಿ. ಇದು ಸ್ಟ್ರೈಟ್ ರೋಡ್ ಇತ್ತು, ಇಲ್ಲೊಂದು ಸ್ಟ್ರೈಟ್ ರೋಡ್, ಇನ್ನೊಂದಿಂದ ಕವಲು ರೋಡ್ ಇದೆ. ಆದ ಕಾರಣ ಇದಕ್ಕೆ ಏನು ಹೇಳ್ತಾರೆ? ಕವಲು ಸರಪಣಿ ಅಂತ ಹೇಳ್ತಾರೆ. ಇದಕ್ಕೆ ಕವಲು ಸರಪಣಿ. ಇನ್ನೊಂದು ನಾನು ಬರೀತೇನೆ,
ಇದು 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 ಒಂದೇನಾ? ಇದು ನೇರ ಸರಪಣಿ, ಇದು ಕವಲು ಸರಪಣಿ, ಇದು ಏನಾಗಿದೆ? ಮುಚ್ಚಿದ ಸರಪಣಿ. ಅಂದರೆ ಏನಾಗಿದೆ? ಕ್ಲೋಸ್. ನೋಡಿ ಈ ರೀತಿ ಏನಾಗಿದೆ? ಕ್ಲೋಸ್ ಆಗಿದೆ, ಮುಚ್ಚಿದೆ. ಅಂದರೆ ಇದನ್ನು ಉಂಗುರ ಸರಪಣಿ ಅಂತ ಕೂಡ ಕರೀತಾರೆ. ಹೀಗೆ ಬರಿಬೋದು ನೋಡಿ, ಹೀಗೆ ಬರೆದ್ರೂ ಆಗ್ತದೆ ನೋಡಿ. ಇದು ಕೂಡ ಏನಾಗಿದೆ? ಮುಚ್ಚಿದೆ. ಅಥವಾ ಇನ್ನು ಹೀಗೆ ಬರಿಬೋದು ನೋಡಿ, ಇದು ಕೂಡ ಯಾವುದಕ್ಕೆ ಉದಾಹರಣೆ? ಮುಚ್ಚಿದ ಸರಪಣಿಗಳ ಉದಾಹರಣೆ. ಇದು ಮೂರನೆಯ ವಿಧ. ಯಾವುದು? ಮುಚ್ಚಿದ ಸರಪಣಿ. ಹಾಗೆ ಮೂರು ವಿಧದ ಕೆಟಣೀಕರಣವನ್ನು ನಾವು ನೋಡ್ಬೋದು. ಕಾಣ್ಬೋದು, ನೇರ ಸರಪಣಿ, ಕವಲು ಸರಪಣಿ, ಮತ್ತು ಯಾವುದು? ಮುಚ್ಚಿದ ಸರಪಣಿ ಅಂತ ಮೂರು ವಿಧವಾದ ಸರಪಣಿಗಳನ್ನು ನಾವು ನೋಡ್ತೇವೆ. ಇದು ಮೂರು ಕೂಡ ಕೆಟಣೀಕರಣಕ್ಕೆ ಉದಾಹರಣೆ. ನೋಡಿ, ಈ ಕೆಟಣೀಕರಣದಿಂದ ಯಾಕೆ ಸಂಯುಕ್ತಗಳು, ಈಗ ನಾವು ಕೆಟಣೀಕರಣವನ್ನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಇಷ್ಟೊಂದು ಸಂಯುಕ್ತಗಳು ಕಾರ್ಬನ್ ಆಗಲಿಕ್ಕೆ ಕಾರಣ ಕೆಟಣೀಕರಣ ಕೂಡ ಒಂದು ಉದಾಹರಣೆ ಅಂತ. ನೋಡಿ, ಈ ಕಾರ್ಬನ್ ಕೆಟಣೀಕರಣವನ್ನು ಮಾಡ್ತಾ ಹೋದಾಗೆ ಕಾರ್ಬನ್ ಕಾರ್ಬನ್ನ ಜೊತೆಗೆ ಸೇರಿದೆ, ಹೌದು, ಒಪ್ಪಿಕೊಳ್ಳೋ. ಪ್ರತಿಯೊಂದು ಕಾರ್ಬನ್ಗೆ ಎಷ್ಟು ಹೊರಗಿನ ಕವಚದಲ್ಲಿ ಎಲೆಕ್ಟ್ರಾನ್ಗಳಿದೆ? ಹೊರಗಿನ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನುಗಳಿದೆ. ಆ ನಾಲ್ಕು ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಅವುಗಳಿನ್ನೇನು ಮಾಡ್ಬೋದು, ಬೇರೆ ಯಾವುದೋ ಧಾತುಗಳ ಜೊತೆಗೆ ಏನು ಮಾಡ್ಬೋದು? ಬಂಧವನ್ನು ಉಂಟ್ಕೊಳ್ಬೋದು. ಅಂದರೆ ಉದಾಹರಣೆಗೆ ಹೈಡ್ರೋಜನ್ನ ಜೊತೆ ಮಾಡ್ಬೋದು, ನೈಟ್ರೋಜನ್ನ ಜೊತೆ ಮಾಡ್ಬೋದು. ನೋಡಿ, ಹೈಡ್ರೋಜನ್ನ ಜೊತೆಗೆ ಮಾಡಿದಾಗ ಅದೇನಾಗ್ಬೋದು? ಯಾವುದೊಂದು ಹೈಡ್ರೋ ಕಾರ್ಬನ್ ಆಗ್ಬೋದು, ಅಂದರೆ ಕಾರ್ಬನ್ ಒಂದು ಸಂಯುಕ್ತ ಆಯಿತು. ನೈಟ್ರೋಜನ್ನ ಮಾಡಿದಾಗ ನೈಟ್ರೋಜನ್ನ ಒಂದು ನೈಟ್ರೋಜನ್ ಮತ್ತು ಕಾರ್ಬನ್ ಇರುವಂತಹ ಏನಾಗ್ತದೆ? ಒಂದು ಸಂಯುಕ್ತ ಆಗ್ತದೆ. ಈಗೇನಾಯಿತು? ಇಷ್ಟು ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಇರುವುದು ಕೆಟಣೀಕರಣ ಯಾವುದಕ್ಕೆ ಸಹಾಯ ಮಾಡ್ತದೆ? ಕಾರ್ಬನ್ ಮತ್ತು ಅದರ ಸಂಯುಕ್ತಗಳೇನಾಗಲಿಕ್ಕೆ ಅತ್ಯಂತ ಹೆಚ್ಚು ಆಗಲಿಕ್ಕೆ ಸಹಾಯ ಮಾಡ್ತಾ ಹೋಗ್ತದೆ. ನಾನು ಹೇಳಿದ ಉದಾಹರಣೆ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಇದು ಕಾರ್ಬನ್ ಅಂತಾದರೆ ನೋಡಿ, ಕಾರ್ಬನ್ಗೆ ಒಂದು ಎರಡು ಮೂರು ನಾಲ್ಕು ಏನಿದೆ? ಎಲೆಕ್ಟ್ರಾನ್ಗಳಿದೆ. ಇದು ಹೈಡ್ರೋಜನ್ನ ಜೊತೆಗೆ ಸೇರ್ತಾ ಹೋದ ಹಾಗೆ ಏನಾಯಿತು? ಮೀಥೇನ್ ಆಯಿತು. ಏನಾಯಿತು? ಮೀಥೇನ್ ಆಯಿತು. ಇದೊಂದು ಹೈಡ್ರೋ ಕಾರ್ಬನ್ ಆಯಿತು. ಅಂದರೆ ಇದಕ್ಕೆ ಅವಕಾಶ ಉಂಟು ಬೇರೆ ಬೇರೆ ಪರಮಾಣುಗಳನ್ನು ತನ್ನಲ್ಲಿ ಬಂಧ ಮಾಡ್ಕೊಳ್ಳೋ ಸಾಮರ್ಥ್ಯ. ಇದು ಹೈಡ್ರೋಜನ್ ಆಗಬೇಕು ಅಂತಿಲ್ಲ, ನೈಟ್ರೋಜನನ್ನು ಮಾಡ್ಕೊಳ್ಬೋದು. ಇನ್ನು ಹೀಗಿದ್ದಾಗ ನೋಡಿ, ಹೀಗಿದ್ದಾಗ ಇದು ಹೈಡ್ರೋಜನ್ನ ಜೊತೆ ಮಾಡ್ಕೊಳ್ಳಿ, ಇದು ನೈಟ್ರೋಜನ್ನ ಜೊತೆಗೆ ಮಾಡ್ಕೊಳ್ಳಿ, ಆಗೇನಾಗ್ತದೆ? ಇನ್ನೂ ಏನಾಗ್ತದೆ? ಹೊಸ ಹೊಸ ಬಂಧಗಳು ಉಂಟಾಗ್ತಾ ಹೋಗ್ತದೆ, ಹೊಸ ಹೊಸ ಬಂಧಗಳು ಉಂಟಾಗ್ತಾ ಹೋಗ್ತದೆ. ಸಹವೇಲಿನ ಬಂಧದಿಂದ ಹೊಸ ಹೊಸ ಸಂಯುಕ್ತಗಳೇನಾಗ್ತಾ ಹೋಗ್ತದೆ, ಉಂಟಾಗ್ತದೆ. ಇದರಿಂದ ಈ ಕಾರಣದಿಂದಲೇ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅತ್ಯಂತ ಹೆಚ್ಚು ನಿಸರ್ಗದಲ್ಲಿ ಇರಲಿಕ್ಕೆ ಸಾಧ್ಯ ಆಗಿದೆ. ಆ ಕಾರಣಕ್ಕೆ ಏನು ಮಾಡಿದ್ದಾರೆ? ಒಂದು ರಸಾಯನಶಾಸ್ತ್ರದಲ್ಲಿ ಒಂದು ವಿಶೇಷವಾದಂತಹ ಒಂದು ಬ್ರ್ಯಾಂಚನ್ನು ಇಟ್ಟಿದ್ದಾರೆ. ಅದೇ ಸಾವಯವ ರಸಾಯನಶಾಸ್ತ್ರ. ಅದನ್ನೇ ನಾವು ಕರೆಯುವಂಥದ್ದು ಏನು? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತೇಳಿ. ಇದರ ಮುಂದಿನದನ್ನು ನಾವು ಇನ್ನು ತಿಳ್ಕೊಳ್ಳುವ. ಈಗಾಗಲೇ ಕಾರ್ಬನ್ ಮತ್ತು ಅದರ ಸಂಯುಕ್ತ ಅಂತ ಹೇಳಿದೆ. ಅದರಲ್ಲಿ ಒಂದು ಸಂಯುಕ್ತದ ಬಗ್ಗೆ ನಾವು ನೋಡುವ, ಕಾರ್ಬನ್ನ ಸಂಯುಕ್ತ. ಅದೇ ಹೈಡ್ರೋ ಕಾರ್ಬನ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಹೈಡ್ರೋ ಕಾರ್ಬನ್. ಹೈಡ್ರೋ ಕಾರ್ಬನ್ ಅಂದರೆ ಏನು? ಹೆಸರೇ ಸೂಚಿಸ್ತದೆ, ಹೈಡ್ರೋ ಕಾರ್ಬನ್. ಹೈಡ್ರೋ ಕಾರ್ಬನ್ ಅಂದರೆ ಏನು? ಇದು ಒಂದು ಸಂಯುಕ್ತ. ಹೈಡ್ರೋಜನ್ ಮತ್ತು ಕಾರ್ಬನನ್ನು ಒಳಗೊಂಡಿರುವಂತಹ ಸಂಯುಕ್ತವೇ ಯಾವುದು? ಹೈಡ್ರೋ ಕಾರ್ಬನ್. ತುಂಬ ಸುಲಭ ಇದೆ. ಹೈಡ್ರೋಜನ್ ಮತ್ತು ಕಾರ್ಬನ್, ಹೈಡ್ರೋ ಕಾರ್ಬನ್. ಹೈಡ್ರೋಜನ್ ಮತ್ತು ಕಾರ್ಬನ್ ಇರುವಂತಹ ಒಂದು ಸಂಯುಕ್ತ, ಅಂದರೆ ಕಾರ್ಬನ್ನ ಒಂದು ಸಂಯುಕ್ತ. ಕಾರ್ಬನ್ನ ಜೊತೆಗೆ ಏನಿದೆ? ಹೈಡ್ರೋಜನ್ ಇದೆ. ಆ ಕಾರ್ಬನ್ ಮತ್ತು ಹೈಡ್ರೋಜನ್ ಇರುವಂತಹ ಸಂಯುಕ್ತಕ್ಕೆ ನಾವು ಹೈಡ್ರೋ ಕಾರ್ಬನ್ ಅಂತ ಕರೀತೀವಿ. ಹೈಡ್ರೋ ಕಾರ್ಬನ್ಗಳನ್ನು ಮುಖ್ಯವಾಗಿ ಎರಡು ವಿಧ ಅಂತ ಹೇಳಿದರೆ, ಈ ಹೈಡ್ರೋ ಕಾರ್ಬನನ್ನು ವರ್ಗೀಕರಿಸಿದರೆ ಅದರಲ್ಲಿ ಎರಡು ವಿಧಗಳು ಸಿಗ್ತದೆ. ಒಂದು, ಇದು ಕೂಡ ನಿಮ್ಮ ಪುಸ್ತಕದಲ್ಲಿಲ್ಲ, ಎಲ್ಲರೂ ನಿಮ್ಮ ಪುಸ್ತಕದಲ್ಲಿ ನೋಟ್ಸಲ್ಲಿ ಇದನ್ನು ಬರ್ಕೊಳ್ಬೇಕು. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಆದರೆ ನಿಮಗೆ ಅರ್ಥ ಆಗಬೇಕು ಅಂತಾದರೆ ಈ ರೀತಿಯಾಗಿ ನಾವು ಅಧ್ಯಯನ ಮಾಡಬೇಕು, ಈ ಫ್ಲೋ ಚಾರ್ಟನ್ನು ಮಾಡ್ಕೊಳ್ಬೇಕು. ಹೈಡ್ರೋ ಕಾರ್ಬನಲ್ಲಿ ಎರಡು ವಿಧ, ಒಂದು ಅಸೈಕ್ಲಿಕ್, ಇನ್ನೊಂದು ಸೈಕ್ಲಿಕ್. ಇನ್ನೊಂದು ಯಾವುದು? ಸೈಕ್ಲಿಕ್. ಎಲ್ಲರೂ ಬರ್ಕೊಳ್ಬೇಕು ನೋಟ್ಸಲ್ಲಿ. ಹೈಡ್ರೋ ಕಾರ್ಬನ್ನಲ್ಲಿ ಎರಡು ವಿಧ, ಅಸೈಕ್ಲಿಕ್ ಮತ್ತು ಸೈಕ್ಲಿಕ್. ಇನ್ನು ಅಸೈಕ್ಲಿಕ್ಕಲ್ಲಿ ಎರಡು ವಿಧ, ಒಂದು ಪರ್ಯಾಪ್ತ, ಇನ್ನೊಂದು ಅಪರ್ಯಾಪ್ತ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಪರ್ಯಾಪ್ತದಲ್ಲಿ ಒಂದೇ ವಿಧ, ಅದು ನೀವು ಕೇಳಿರ್ಬೋದು, ಆಲ್ಕೇನ್. ಅದ್ಯಾವುದು? ಆಲ್ಕೇನ್. ಅಪರ್ಯಾಪ್ತದಲ್ಲಿ ಎರಡು ವಿಧ ಇದೆ, ಆಲ್ಕೀನ್ ಮತ್ತು ಆಲ್ಕೈನ್. ಎರಡು ವಿಧ, ಆಲ್ಕೀನ್ ಮತ್ತು ಆಲ್ಕೈನ್. ಇನ್ನೊಮ್ಮೆ ಸರಿ ನೋಡ್ತಾ ಬನ್ನಿ. ಹೈಡ್ರೋಕಾರ್ಬನಲ್ಲಿ ಎರಡು ವಿಧ, ಅಸೈಕ್ಲಿಕ್ ಮತ್ತು ಸೈಕ್ಲಿಕ್. ಸೈಕ್ಲಿಕ್ ಅನ್ನು ಮತ್ತೆ ನೋಡುವ, ಅಸೈಕ್ಲಿಕ್ ಅಂತ ಬಂತು. ಅದರಲ್ಲಿ ಎರಡು ವಿಧ, ಪರ್ಯಾಪ್ತ ಅಪರ್ಯಾಪ್ತ. ಪರ್ಯಾಪ್ತದಲ್ಲಿ ಒಂದೇ ವಿಧ, ಅದು ಆಲ್ಕೇನ್. ಅಪರ್ಯಾಪ್ತದಲ್ಲಿ ಎರಡು ವಿಧ, ಆಲ್ಕೀನ್ ಮತ್ತು ಆಲ್ಕೈನ್.
ಇಲ್ಲಿ ಮೊದಲು ಅರ್ಥ ಮಾಡ್ಕೊಳ್ಳಿ, ಅಸೈಕ್ಲಿಕ್ ಮತ್ತು ಸೈಕ್ಲಿಕ್ ಅಂದ್ರೆ ಏನು ಅಂತ. ಇಂಗ್ಲಿಷ್ನ ವರ್ಡ್ ಅಸೈಕ್ಲಿಕ್. ಅಸೈಕ್ಲಿಕ್ ಅಂತ ಹೇಳಿದ್ರೆ ಅದರಲ್ಲಿ ಕೆಟನೀಕರಣದಲ್ಲಿ ನೇರ ಅಥವಾ ಕವಲು ಸರಪಣಿ ಇರ್ತದೆ. ಅಲ್ಲಿ ಹೆಸರೇ ಉಂಟು ಅಸೈಕ್ಲಿಕ್ ಅಂದ್ರೆ ಏನು, ಮುಚ್ಚಿದ ಅಲ್ಲದು. ಹಾಗಾದ್ರೆ ಯಾವುದಿರಬೇಕು ಕೆಟನೀಕರಣ? ಕಾರ್ಬನ್ನದ ಪರಮಾಣುಗಳು ಹೇಗೆ ಅಣು ಆಗಿರಬೇಕು ಅದು ಹೇಗೆ ಅಂತ ಹೇಳಿದರೆ, ಒಂದ ನೇರ ಸರಪಣಿ ಇರಬೇಕು. ಅಂದ್ರೆ ನೇರ ಅಂದ್ರೆ ಹೀಗೆ ಒಂದ ಕಾರ್ಬನ್ ಕೆಟನೀಕರಣ ಈ ರೀತಿ ಮಾಡಿರಬೇಕು, ಇಲ್ಲ ಅಂದ್ರೆ ಕಾರ್ಬನ್ ಹೇಗಿರಬೇಕು ಕೆಟನೀಕರಣ ಈ ರೀತಿ ಇರಬೇಕು. ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ, ಮುಚ್ಚಿದ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಸೈಕ್ಲಿಕಲ್ ಬರ್ತದೆ. ಆದರೆ ಸೈಕ್ಲಿಕಲ್ ಹೇಗಿರಲೇಬೇಕು? ಮುಚ್ಚಿದ ಸರಪಣಿ ಇರಲೇಬೇಕು. ಏನಿರಬೇಕು? ಮುಚ್ಚಿದ ಸರಪಣಿ. ನೋಡಿ ವ್ಯತ್ಯಾಸ ಇದು ಅಸೈಕ್ಲಿಕ್ ಮತ್ತು ಸೈಕ್ಲಿಕ್. ಹಾಂ, ಇನ್ನು ಅದೇ ಅಸೈಕ್ಲಿಕಲ್ಲಿ ಬರೋದು ಯಾವುದು ಗೊತ್ತಾ? ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಕರೆಕ್ಟ್ ಕೇಳ್ಕೊಳ್ಳಿ. ಪರ್ಯಾಪ್ತ ಅಂತ ಹೇಳಿದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇದ್ರೆ, ಏನು ಕಾರ್ಬನ್ ಪರಮಾಣು ನಡುವೆ ಏನಿದ್ರೆ ಏಕಬಂಧ ಇದ್ರೆ ಅದಕ್ಕೆ ಕರೆಯುವಂಥದ್ದು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಏನು ಏಕಬಂಧ ಅಂತ ಹೇಳಿದ್ರೆ ನೋಡಿ, ಕಾರ್ಬನ್ ಇನ್ನೊಂದು ಕಾರ್ಬನ್ ಇನ್ನೊಂದು, ಇವುಗಳ ನಡುವೆ ಏನಿರಬೇಕು? ಒಂದು ಗೆರೆ, ಅಂದರೆ ಒಂದು ಸಹವೇಲೆನ್ಸಿ ಬಂದಿರಬೇಕು. ಒಂದು ಬಂಧ ಇದ್ರೆ ಅದು ಯಾವುದು? ಪರ್ಯಾಪ್ತ ಹೈಡ್ರೋಕಾರ್ಬನ್. ಇನ್ನು ಅಪರ್ಯಾಪ್ತ ಅಂದ್ರೆ ಏನು? ಕಾರ್ಬನ್ ಪರಮಾಣು ನಡುವೆ ದ್ವಿಬಂಧ ಅಥವಾ ಕಾರ್ಬನ್ ಪರಮಾಣು ನಡುವೆ ತ್ರಿಬಂಧ ಇದ್ರೆ. ನೋಡಿ, ಎರಡು ಗೆರೆ ಅಂದ್ರೆ ಎರಡು ಸಹವೇಲೆನ್ಸಿ ಬಂಧ ಇದೆ ಕಾರ್ಬನ್ ನಡುವೆ. ದ್ವಿಬಂಧ ಇದ್ರೆ ಅಥವಾ ತ್ರಿಬಂಧ ಇದ್ರೆ ಅದಕ್ಕೆ ಅಂತ ಹೇಳಿದ್ರೆ ಅಪರ್ಯಾಪ್ತ ಅಂತ ಹೇಳ್ತಾರೆ. ಪರ್ಯಾಪ್ತ ಅಂದರೆ ಕಾರ್ಬನ್ ಪರಮಾಣು ಏನಿರ್ತದೆ? ಏಕಬಂಧ. ಅಪರ್ಯಾಪ್ತ ಅಂದ್ರೆ ಏನು? ಕಾರ್ಬನ್ ಪರಮಾಣು ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ ಅದಕ್ಕೆ ಅಂತ ಹೇಳ್ತಾರೆ ಅಪರ್ಯಾಪ್ತ ಅಂತ ಹೇಳ್ತಾರೆ. ಇನ್ನು ಪರ್ಯಾಪ್ತದಲ್ಲಿ ಒಂದೇ ವಿಧ ಯಾವುದದು? ಆಲ್ಕೇನ್. ಯಾವುದು? ಆಲ್ಕೇನ್. ಆಲ್ಕೇನಲ್ಲಿ ನೆನಪಿಟ್ಕೊಳ್ಳಿ, ಅದು ಪರ್ಯಾಪ್ತ ಆದ ಕಾರಣ ಕಾರ್ಬನ್ ಪರಮಾಣು ನಡುವೆ ಏಕಬಂಧ ಇರ್ತದೆ. ಕಾರ್ಬನ್ ಪರಮಾಣು ನಡುವೆ ಏಕಬಂಧ ಇದ್ರೆ ಅದು ಯಾವುದು? ಆಲ್ಕೇನ್. ಇನ್ನು ಆಲ್ಕೇನ್ ಅಂದ್ರೆ ನೋಡಿ, ಕಾರ್ಬನ್ ಪರಮಾಣು ನಡುವೆ ದ್ವಿಬಂಧ ಇರ್ತದೆ. ಕಾರ್ಬನ್ ಪರಮಾಣು ನಡುವೆ ಏನಿರ್ತದೆ? ದ್ವಿಬಂಧ ಇದ್ರೆ ಅದು ಆಲ್ಕೀನ್. ಇನ್ನೊಂದು ವಿಷಯ ಗೊತ್ತಿರಲಿ, ದ್ವಿಬಂಧ ಎಲ್ಲ ಕಾರ್ಬನ್ ಪರಮಾಣು ನಡುವೆ ಇರುವುದಿಲ್ಲ. ಯಾವುದಾದ್ರೂ ಎರಡು ಕಾರ್ಬನ್ ಪರಮಾಣು ನಡುವೆ ದ್ವಿಬಂಧ, ಉಳಿದದೆಲ್ಲ ಏನಿರ್ತದೆ? ಏಕಬಂಧ ಇರ್ತದೆ. ಇನ್ನು ಆಲ್ಕೈನ್ ಅಂತ ಹೇಳಿದ್ರೆ ಕಾರ್ಬನ್ ಪರಮಾಣು ನಡುವೆ ತ್ರಿಬಂಧ ಇದ್ರೆ, ಮೂರು ಬಂಧ ಇದ್ರೆ ಅದಕ್ಕೆ ಏನು ಹೇಳ್ತಾರೆ? ಆಲ್ಕೈನ್ ಇರ್ತದೆ. ಯಾವುದಾದ್ರೂ ಎರಡು ಕಾರ್ಬನ್ ಪರಮಾಣು ನಡುವೆ ತ್ರಿಬಂಧ, ಉಳಿದದೆಲ್ಲ ಏನಿರ್ತದೆ? ಏಕಬಂಧ ಇದ್ರೆ ಅದು ನೆನಪಿಟ್ಕೊಳ್ಳಿ. ನೋಡಿ, ಅಪರ್ಯಾಪ್ತ ಅಂತ ಹೇಳಿದ್ರೆ ಅದರಲ್ಲಿ ದ್ವಿಬಂಧ ಮತ್ತು ತ್ರಿಬಂಧ ಇರ್ತದೆ. ಅಪರ್ಯಾಪ್ತದಲ್ಲಿ ಎರಡು ವಿಧ ಇದೆ, ಆಲ್ಕೀನ್ ಆಲ್ಕೈನ್. ಆದ ಕಾರಣ ಆಲ್ಕೀನಲ್ಲಿ ದ್ವಿಬಂಧ, ಆಲ್ಕೈನಲ್ಲಿ ಏನಿರ್ತದೆ? ತ್ರಿಬಂಧ ಇರ್ತದೆ. ಇನ್ನು ಸೈಕ್ಲಿಕ್ಕಿಗೆ ಬನ್ನಿ. ಸೈಕ್ಲಿಕ್ಕಲ್ಲಿ ಎರಡು ವಿಧ, ಒಂದು ಒಂದು ಅಲಿಸೈಕ್ಲಿಕ್, ಒಂದು ಅಲಿಸೈಕ್ಲಿಕ್, ಇನ್ನೊಂದು ಆರೋಮ್ಯಾಟಿಕ್. ನೋಡಿ, ಎರಡು ವಿಧ ಸೈಕ್ಲಿಕ್ಕಲ್ಲಿ ಎರಡು ವಿಧ, ಒಂದು ಅಲಿಸೈಕ್ಲಿಕ್, ಇದೊಂದು ಆರೋಮ್ಯಾಟಿಕ್. ಇದನ್ನು ನಾನೀಗ ಟಚ್ ಮಾಡೋದಿಲ್ಲ, ಇದರ ಬಗ್ಗೆ ಅಧ್ಯಯನ ಮಾಡಿದ ಮೇಲೆ ಇಲ್ಲಿಗೆ ಬರ್ತೇನೆ. ಯಾಕೆಂತೇಳಿದ್ರೆ ಎರಡು ಕನ್ಫ್ಯೂಷನ್, ಅಂತೂ ವ್ಯತ್ಯಾಸಗಳು ನೋಡ್ಕೊಳ್ಳಿ. ಇಷ್ಟನ್ನು ಈಗ ನಾವು ನೋಡ್ತಾ ಹೋಗುವ ಇವತ್ತಿನ ಕ್ಲಾಸಲ್ಲಿ. ಯಾವುದನ್ನು? ಅಸೈಕ್ಲಿಕ್ಕಲ್ಲಿ ಪರ್ಯಾಪ್ತ, ಅಪರ್ಯಾಪ್ತ, ಆಲ್ಕೇನ್, ಆಲ್ಕೀನ್, ಆಲ್ಕೈನ್. ಈಗಾಗಲೇ ಗೊತ್ತಾಯಿತು, ಪರ್ಯಾಪ್ತ ಅಂದರೆ ಕಾರ್ಬನ್ ನಡು ಪರಮಾಣು ನಡು ಏಕಬಂಧ ಇರ್ತದೆ, ಅಪರ್ಯಾಪ್ತ ಅಂದರೆ ಕಾರ್ಬನ್ ಪರಮಾಣು ನಡುವೆ ದ್ವಿಬಂಧ ತ್ರಿಬಂಧ. ಆಲ್ಕೇನ್ ಅಂತ ಹೇಳಿದ್ರೆ ಏಕಬಂಧವೇ ಇರಬೇಕು, ಆಲ್ಕೀನ್ ಅಂತ ಹೇಳಿದ್ರೆ ದ್ವಿಬಂಧವೇ ಇರಬೇಕು, ಆಲ್ಕೈನ್ ಅಂದರೆ ಏನಿರಬೇಕು? ತ್ರಿಬಂಧ ಇರಬೇಕು. ಇದರ ಸಹಾಯದಿಂದ ಈಗ ನಾವು ಓದ್ತಾ ಬರುವ, ನೋಡಿ, ಅನೇಕ ಹೈಡ್ರೋಕಾರ್ಬನ್ಗಳು, ನಾನು ಹೆಸರು ಹೇಳ್ತಾ ಹೋಗ್ತೇನೆ ಸುಮ್ಮನೆ ನೋಡಿ. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ಡೆಕೇನ್. ಈಥೀನ್, ಬ್ಯೂಟೀನ್, ಹೆಕ್ಸೀನ್, ಪ್ರೋಪೀನ್, ಡೆಕೀನ್, ಪ್ರೋಪೈನ್, ಮೀಥೈನ್, ಈಥೈನ್, ಹೆಕ್ಸೈನ್, ಹೀಗೆಲ್ಲ ಅನೇಕ ಏನಿದೆ ಹೈಡ್ರೋಕಾರ್ಬನ್ ಎಕ್ಸಾಮಲ್ಲಿ ಇದೆಲ್ಲ ಕೇಳ್ತಾರೆ. ಈ ಒಂದು ಯಾವುದೊಂದು ಕೊಡ್ತಾರೆ, ಬ್ಯೂಟೇನ್ ಅಂತ ಕೊಡ್ತಾರೆ, ಕೊಟ್ಟು ಹೈಡ್ರೋಕಾರ್ಬನ್ನ ರಚನಾಸೂತ್ರ ಮತ್ತು ಅಣುಸೂತ್ರ ಬರೀರಿ ಅಂತೇಳಿ. ನೋಡಿ, ಎಷ್ಟೊಂದು ಹೈಡ್ರೋಕಾರ್ಬನ್ಗಳಿದೆ, ಲಕ್ಷಗಟ್ಟಲೆ ಹೈಡ್ರೋಕಾರ್ಬನ್ಗಳಿದೆ. ನೀವು ಕಲಿಯುತ್ತಿರೋದು ಈಗ ಸ್ವಲ್ಪನೇ, ಲಕ್ಷಗಟ್ಟಲೆ ಹೈಡ್ರೋಕಾರ್ಬನ್ಗಳಿದೆ. ಇದನ್ನು ನೀವು ಬೈಹಾರ್ಟ್ ಮಾಡ್ತೀರಾ, ರಚನಾಸೂತ್ರವನ್ನು ಬೈಹಾರ್ಟ್ ಮಾಡೋದು, ಅಣುಸೂತ್ರವನ್ನು ಯಾವುದು ಬೈಹಾರ್ಟ್ ಮಾಡೋದು ಅಗತ್ಯನೇ ಇಲ್ಲ. ನಾವೇನು ಮಾಡ್ಬೋದು, ಅತ್ಯಂತ ಸರಳ ವಿಧಾನದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಇದನ್ನು ತಿಳ್ಕೊಳ್ಳಿ ಸಾಧ್ಯ ಇದೆ. ಹಾಗಾದರೆ ಹೇಗೆ ಅದನ್ನು ಈಗ ನಾವು ನೋಡುವ. ಬೇರೆ ಬೇರೆ ಹೈಡ್ರೋಕಾರ್ಬನ್ ಕೊಟ್ಟಾಗ ಅದರ ರಚನಾಸೂತ್ರ ಮತ್ತು ಅಣುಸೂತ್ರ ಹೇಗೆ ಬರೆಯುವುದು ಅಂತೇಳಿ. ಅದಕ್ಕೆ ನೆನಪಿಟ್ಕೊಳ್ಳಿಗೆ ಒಂದು ಸುಲಭ, ನೋಡಿ, ಇದನ್ನು ನೆನಪಿಟ್ಕೊಳ್ಬೇಕು. ಕಾರ್ಬನ್ನ ಪರಮಾಣು ಒಂದು ಇದ್ದರೆ, ನೋಡಿ ನೆನಪಿಟ್ಕೊಳ್ಳಿ, ಒಂದು ಇದ್ದರೆ ಮಿತ್ ಅಂತ ನೆನಪಿಟ್ಕೊಳ್ಬೇಕು. ನಮ್ಮ ಲೋಕಲ್ ಮಕ್ಕಳಿಗೆ ಗೊತ್ತಿದೆ, ಯಾವಾಗಲೂ ಶುರುವಾಗೋದು ಮಿತ್ ಮಿತ್ ಅಂತ ಹೇಳಿದ್ರೆ ಮೇಲೆ ಅಂತೇಳಿ. ಸೊ ಮಿತ್. ಕಾರ್ಬನ್ನ ಪರಮಾಣು ಎರಡು ಇದ್ದರೆ ಅದು ಈತ್ ಅಂತೇಳಿ. ಹೇಗೆ ಈತ್? ಇದನ್ನು ನೆನಪಿಟ್ಕೊಳ್ಬೇಕು, ಇದನ್ನು ನೆನ್ಬಿಟ್ಕೊಂಡ್ರೆ ಆಯ್ತು. ಕಾರ್ಬನ್ನ ಪರಮಾಣು ಮೂರು ಇದ್ದರೆ ಅದು ಪ್ರೋಬ್. ಯಾವುದು? ಪ್ರೋಬ್. ಕಾರ್ಬನ್ನ ಪರಮಾಣು ನಾಲ್ಕು ಇದ್ದರೆ ಅದು ಬ್ಯೂಟ್.
ಕಾರ್ಬನ್ನ ಪರಮಾಣು ಐದು ಇದ್ದರೆ ಅದು ಪೆಂಟ ಅಥವಾ ಪೆಂಟ್. ಕಾರ್ಬನ್ನ ಪರಮಾಣು ಆರು ಇದ್ದರೆ ಅದು ಹೆಕ್ಸಾ ಹೆಕ್ಸಾ. ಕಾರ್ಬನ್ನ ಪರಮಾಣು ಏಳು ಇದ್ದರೆ ಅದು ಆಕ್ಟಾ. ಕಾರ್ಬನ್ನ ಪರಮಾಣು ಎಂಟು ಸಾರಿ ಏಳು ಇದ್ದರೆ ಹೆಪ್ಟಾ. ಏಳು ಇದ್ರೇನು ಹೆಪ್ಟಾ. ಏಳು ಇದ್ದರೆ ಹೆಪ್ಟಾ. ಎಂಟು ಇದ್ದರೆ ಆಕ್ಟಾ. ಒಂಬತ್ತು ಇದ್ದರೆ ನ್ಯಾನು. ಹತ್ತು ಇದ್ದರೆ ಡೆಕ. ನೋಡಿ ಒಂದು ನೆನ್ಬಿಟ್ಕೊಳ್ಳಿ, ಇದೊಂದು ಎಲ್ಲರ ಬೈ ಹಾರ್ಟ್ ನೆನ್ಬಿಟ್ಕೊಳ್ಬೇಕು. ಮಿತ್ ಈತ್ ಪ್ರೋಪ್ ಬ್ಯೂಟ್ ಪೆಂಟ ಹೆಕ್ಸಾ ಹೆಪ್ಟಾ ಆಕ್ಟಾ ನ್ಯಾನೋ ಡೆಕ ಅಂತೇಳಿ. ಕಾರ್ಬನ್ನ ಪರಮಾಣು ಒಂದು ಇದ್ದರೆ, ಒಂದು ಕಾರ್ಬನ್ ಇದ್ದರೆ ಅದು ಮಿತ್, ಎರಡು ಕಾರ್ಬನ್ ಇದ್ದರೆ ಅದು ಈತ್, ಮೂರು ಕಾರ್ಬನ್ ಇದ್ದರೆ ಪ್ರೋಪ್, ನಾಲ್ಕು ಕಾರ್ಬನ್ ಇದ್ದರೆ ಬ್ಯೂಟ್, ಐದು ಕಾರ್ಬನ್ ಇದ್ದರೆ ಪೆಂಟ, ಆರು ಇದ್ದರೆ ಹೆಕ್ಸಾ, ಏಳು ಇದ್ದರೆ ಹೆಪ್ಟಾ, ಎಂಟು ಇದ್ದರೆ ಆಕ್ಟಾ, ಒಂಬತ್ತು ಇದ್ದರೆ ನ್ಯಾನೋ, ಹತ್ತು ಇದ್ದರೆ ಡೆಕಾ. ಇಷ್ಟನ್ನು ನೀವು ನೆನ್ಬಿಟ್ಕೊಳ್ಳಿ. ಇನ್ನೊಂದು ನೆನ್ಬಿಟ್ಕೊಳ್ಬೇಕದು ಇಲ್ಲಿ ನೋಡಿ, ಆಲ್ಕೇನ್ ಈಗಾಗಲೇ ನಾನು ಹೇಳಿದೆ, ಆಲ್ಕೇನ್ ಆಲ್ಕೈನ್ ಆಲ್ಕೈನ್ ಅಂತೇಳಿ ಅವುಗಳ ಒಂದು ಸಾಮಾನ್ಯ ರಚನಾ ಸೂತ್ರ. ಈಗ ಉದಾಹರಣೆಗೆ ಆಲ್ಕೇನ್ನ ಸಾಮಾನ್ಯ ಅಣುಸೂತ್ರ, ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೂಡ ಕೇಳ್ತಾರೆ ಅಣುಸೂತ್ರ ಯಾವುದು ನೋಡಿ. ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು. ಹೇಗೆ ಆಲ್ಕೇನ್ನ ಸಾಮಾನ್ಯ ಅಣುಸೂತ್ರ ಏನು? ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು. ಇನ್ನೊಂದು ಗೊತ್ತಿದೆ, ಆಲ್ಕೇನ್ ಅಂದರೆ ಏನಿರಬೇಕು? ಏಕಬಂಧನ, ದ್ವಿಬಂಧನ, ತ್ರಿಬಂಧನ. ಆಲ್ಕೇನ್ ಅಂದರೆ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡೋ ಹೇಳಿದೆ, ಅದೊಂದು ಪರ್ಯಾಪ್ತ, ಆದ ಕಾರಣ ಅವುಗಳ ನಡುವೆ ಏನಿರ್ತದೆ? ಏಕಬಂಧ. ಯಾವ ಬಂಧ? ಏಕಬಂಧ. ಇದನ್ನು ನೆನ್ಬಿಟ್ಕೊಳ್ಳಿ, ಏಕಬಂಧ. ಇನ್ನು ಆಲ್ಕೀನ್, ಆಲ್ಕೀನ್ ಇದರ ಸಾಮಾನ್ಯ ಅಣುಸೂತ್ರ ನೋಡಿ, ಸಿ ಎನ್ ಒಂದು ನೆನ್ಬಿಟ್ಕೊಳ್ಳಿ, ಸಿ ಎನ್ ಎಚ್ ಟು ಎನ್ ಅಷ್ಟೇ, ಸಿ ಎನ್ ಇಷ್ಟೇ ನೋಡಿ, ಸಿ ಎನ್ ಎಚ್ ಟು ಎನ್. ಇನ್ನು ಆಲ್ಕೈನ್ ಇದರ ಸಾಮಾನ್ಯ ಅಣುಸೂತ್ರ ನೋಡಿ, ಸಿ ಎನ್ ಎಚ್ ಟು ಎನ್, ಆಗ ಪ್ಲಸ್ ಟು ಮಾಡಿದರೆ ಈಗೇನು ಮಾಡಿ? ಮೈನಸ್ ಟು ಮಾಡಿ. ಇನ್ನು ಆಲ್ಕೀನ್ ಅಂದರೆ ಗೊತ್ತು ನಿಮಗೆ, ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ನಾನು, ದ್ವಿಬಂಧ. ಆಲ್ಕೈನ್ ಅಂತ ಹೇಳಿದರೆ ಗೊತ್ತಿದೆ ನಿಮಗೆ, ತ್ರಿಬಂಧ. ಯಾವುದು? ತ್ರಿಬಂಧ. ಇನ್ನೊಮ್ಮೆ ನೋಡ್ಕೊಳ್ಳಿ, ಇದು ಒಂದು ನೆನ್ಬಿಟ್ಕೊಳ್ಳಿ, ಕಾರ್ಬನ್ನ ಪರಮಾಣು ಒಂದಿದ್ರೆಷ್ಟು, ಎಂಟಿದ್ರೆಷ್ಟು, ಹತ್ತಿದ್ರೆಷ್ಟು, ಅದನ್ನು ನೆನ್ಬಿಟ್ಕೊಳ್ಳಿ. ಮತ್ತು ಅದನ್ನು ನೆನ್ಬಿಟ್ಕೊಳ್ಳಿ, ಆಲ್ಕೇನ್ನ ಸಾಮಾನ್ಯ ಅಣುಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು. ಆಲ್ಕೇನ್ ಅಂದರೆ ಏಕಬಂಧ. ಆಲ್ಕೀನ್ ಅಂತ ಹೇಳಿದ್ರೆ ಅದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್, ಅದರ ಅದು ದ್ವಿಬಂಧ. ಆಲ್ಕೈನ್ ಅಂತ ಹೇಳಿದ್ರೆ ಸಿ ಎನ್ ಎಚ್ ಟು ಎನ್ ಮೈನಸ್ ಟು, ಅದರ ಇದು ಯಾವುದು ಬಂಧ? ಯಾವುದು? ತ್ರಿಬಂಧ. ಇಷ್ಟನ್ನು ನೆನಪಡ್ಕೊಂಡ್ರೆ ನಾವು ಲಕ್ಷಗಟ್ಟಲೆ ಹೈಡ್ರೋಕಾರ್ಬನ್ಗಳನ್ನು ಏನು ಮಾಡ್ಬೋದು? ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಕಲಿ, ಲಕ್ಷಗಟ್ಟಲೆ ಬೈಹಾರ್ಟ್ ಮಾಡೋದು ಒಳ್ಳೆಯದ, ಇದನ್ನು ನೆನ್ಬಿಟ್ಕೊಳ್ಳೋದು ಒಳ್ಳೆಯದ. ಇಷ್ಟನ್ನು ನೀವು ನೆನ್ಬಿಟ್ಕೊಂಡ್ರೆ ಏನು ಮಾಡ್ಬೋದು? ಅನೇಕ ಹೈಡ್ರೋಕಾರ್ಬನ್ಗಳಿಗೆ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಏನು ಮಾಡ್ಬೋದು? ನಾವು ಬರೀಲಿಕ್ಕೆ ಸಾಧ್ಯ ಇದೆ. ಒಂದು ಪ್ರಶ್ನೆ ಎಲ್ಲರೂ ಬರ್ಕೊಳ್ಳಿ, ಇದನ್ನು ಈಗೆಲ್ಲರೂ ನೀವು ಟ್ರೈ ಮಾಡಬೇಕು. ಈ ಕೆಳಗಿನ ಹೈಡ್ರೋಕಾರ್ಬನ್ಗಳಿಗೆ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೀರಿ. ಈಗಲೇ ನಾನು ಹೇಳಿದಾಗೆ ಮಾಡ್ತಾ ಹೋಗಬೇಕು ನೀವು ನೋಟ್ಸಲ್ಲಿ. ಈ ಕೆಳಗಿನ ಹೈಡ್ರೋಕಾರ್ಬನ್ಗಳಿಗೆ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೀರಿ. ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯುವುದು ನಾನು ಈಗಾಗಲೇ ಹೇಳಿದೆ, ಬರ್ಕೊಳ್ಳಿ ಪ್ರಶ್ನೆ ಅಂತೇಳಿ. ಅದರಲ್ಲಿ ಒಂದನೆಯದು, ಒಂದನೇ ಕ್ವಶನ್, ಈಥೇನ್ ನೋಡಿ, ಹೆಸರನ್ನು ನೋಡ್ಕೊಳ್ಳಿ, ಈಥೇನ್. ಏನು ಮಾಡಬೇಕು ಈಗ ಈಥೇನಿಗೆ? ನೀವು ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೀಬೇಕು. ಎಕ್ಸಾಮಲ್ಲಿ ಕೇಳುವಂಥದ್ದು ಸಾಮಾನ್ಯ ಕ್ವಶನ್ ಕೇಳ್ತಾರೆ, ಈಥೇನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೀರಿ, ಅಥವಾ ಅದನ್ನು ಕೊಟ್ಟು ಅದರ ಹೆಸರನ್ನು ಏನು ಹೇಳಿ ಅಂತ ಹೇಳ್ತಾರೆ. ಈಥೇನ್ನ ಅಣುಸೂತ್ರ ರಚನಾ ಸೂತ್ರ ಬರೆಯುವುದು ಹೇಗೆ? ಅದಕ್ಕೆ ತುಂಬ ಸುಲಭ ಇದೆ, ಸರಿ ನೋಡ್ಕೊಳ್ಳಿ. ನಮ್ಮ ಸಂಧಿ ವಿಂಗಡಿಸಿದ ಹಾಗೇನೆ, ಇತ್ ಪ್ಲಸ್ ಏನು ಅಂತೇಳಿ ಸ್ವಲ್ಪ ಇದನ್ನು ಆಲೋಚನೆ ಮಾಡಿ. ಈಥೇನ್ ಅಂತ ಹೇಳಿದರೆ ಗುಂಡು ಈಥೇನ್, ಇದು ನೋಡಿ ಯಾವುದರಲ್ಲಿ ಬರ್ತದೆ? ಆಲ್ಕೇನ್ ಅನ್ನು ಹೇಳಿದಾಗ ಆಗ್ತದ, ಆಲ್ಕೀನ್ ಅಂತ ಹೇಳಿದಾಗ ಆಗ್ತದ, ಆಲ್ಕೈನ್ ಅಂತ ಹೇಳಿದಾಗ ಆಗ್ತದ, ಈಥೇನ್ ಹೆಸರನ್ನೇ ನೋಡಿ ಉಚ್ಚಾರ ಮಾಡಿ. ಆಲ್ಕೇನ್ ಅಂತ ಹೇಳಿದರೆ ಈಥೇನ್ ನೋಡಿ, ಈಥೇನ್ ಬ್ಯೂಟೇನ್ ಪೆಂಟೇನ್ ಹೆಕ್ಸೇನ್ ಅದೆಲ್ಲ ಏನು ಆಲ್ಕೇನ್ ನೋಡಿ. ಆಲ್ಕೇನ್ ಅಂತ ಹೇಳಿದ್ರೆ ಎಂಡ್ ಆಗೋದು ಹೇಗೆ? ಏನ್ ಅಂತೇಳಿ ಎಂಡ್ ಆಗ್ತದೆ, ಕರೆಕ್ಟಾ? ಆಲ್ಕೇನ್ ಅಂತ ಹೇಳಿದ್ರೆ ಏನಂತ ಎಂಡ್ ಆಗ್ತದೆ. ಅದೇ ರೀತಿ ಈಥೇನ್ ಹೇಗೆ ಎಂಡ್ ಆಗಿದೆ? ಏನಂತ ಹೇಳಿ ಎಂಡ್ ಆಗಿದೆ. ಆದ ಕಾರಣ ಈಥೇನ್ ಒಂದು ಆಲ್ಕೇನ್ ಅನ್ನೊಂದು ಗೊತ್ತಾಯಿತು. ಒಂದು ವೇಳೆ ಅದು ಆಲ್ಕೀನ್ ಆಗಿದ್ರೆ ಇದು ಹೇಗೆ ಇರ್ತಿತ್ತು? ಈಥೀನ್ ಅಂತ ಇರ್ತಿತ್ತು, ಕರೆಕ್ಟಾ? ಈಥೀನ್ ಅಂತ ಬಂದರೆ ಈನ್ ಅಂತ ಎಂಡ್ ಆದರೆ ಅದು ಯಾವುದು? ಆಲ್ಕೀನ್. ಒಂದು ವೇಳೆ ಇದನ್ನೇ ಈಥೈನ್ ಅಂತ ಆದರೆ ಅದು ಹೇಗೆ ಎಂಡ್ ಆಗ್ತಿತ್ತು? ಆಲ್ಕೈನ್. ನೋಡಿ ಆಲ್ಕೈನ್ ಆಗಿದ್ರೆ ಹೇಗೆ ಎಂಡ್ ಆಗಬೇಕದು?
ಇಥೈನ್ ಐನ್ ಅಂತೇಳಿ ಎಂಡ್ ಆಗ್ತದೆ. ಹಾಗಾದ್ರೆ ಇಲ್ಲಿ ಗಮನಿಸ್ತೀರಿ, ಈಥೇನ್ ಅಂತ ಹೇಳಿದ್ರೆ ಅದು ಏನ್ ಅಂತ ಬಂತು. ಆದ ಕಾರಣ ಇದು ಯಾವುದು? ಆಲ್ಕೇನ್. ಇದೊಂದು ಯಾವುದು, ಯಾವ ಗುಂಪು? ಆಲ್ಕೇನ್ ಅಲ್ಲಿ ಬರ್ತದೆ. ಆಲ್ಕೇನ್ ಅಂತ ಬಂದ ತಕ್ಷಣ ಫಸ್ಟಿಗೆ ಬರ್ಕೊಳ್ಳಿ, ಅದರ ಸಾಮಾನ್ಯ ಅಣುಸೂತ್ರ ಬರೀರಿ. ಆಲ್ಕೇನ್ನ ಸಾಮಾನ್ಯ ಅಣುಸೂತ್ರ ಯಾವುದು? ಆಲ್ಕೇನ್ನ ಸಾಮಾನ್ಯ ಅಣುಸೂತ್ರ ಯಾವುದು? ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು, ಅದನ್ನು ಬರೀರಿ. ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ಈಥೇನ್ ಅನ್ನುವಂಥದ್ದೊಂದು ಆಲ್ಕೇನ್ಗೆ ಸೇರಿದೆ. ಆಲ್ಕೇನ್ ಆದ ಕಾರಣ ಅದರ ಸಾಮಾನ್ಯ ಅಣುಸೂತ್ರವನ್ನು ಬರೀರಿ, ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು. ಸರಿ, ಇನ್ನು ಏನಂತ ಆದಾಗ ಆಲ್ಕೇನ್ ಅಂತ ಗೊತ್ತಾಯ್ತು. ಈತ್ ಅಂತ ಉಂಟು, ಕಾಣ್ತೀರಿ ನೀವು. ಈಥೇನ್ ಅಂತ ಈತ್, ಬ್ಯೂಟೇನ್ ಅಂತ ಹೇಳಿದ್ರೆ ಬ್ಯೂಟ್, ಹೆಕ್ಸೇನ್ ಅಂತ ಹೇಳಿದ್ರೆ ಹೆಕ್ಸ. ಈಗ ಎಲ್ಲಿರೋದೇನು? ಈತ್. ಈತ್ ಅಂತ ಬಂದರೆ ಇಲ್ಲಿ ಗಮನ ನೋಡಿ, ಈತ್ ಅಂತ ಬಂದಿದ್ದು ನೋಡಿ. ಈತ್ ಅಂತ ಬಂದರೆ ಕಾರ್ಬನ್ನ ಪರಮಾಣು ಎಷ್ಟು? ಸರಿ ನೋಡಿ, ಈತ್ ಅಂತ ಬಂದರೆ ಕಾರ್ಬನ್ನ ಪರಮಾಣು ಎಷ್ಟು? ಈತ್ ಅಂತ ಬಂದಿದೆ, ಆದ ಕಾರಣ ಕಾರ್ಬನ್ನ ಪರಮಾಣು ಎಷ್ಟು? ಎರಡು. ಕಾರ್ಬನ್ನ ಪರಮಾಣು ಎರಡು ಇದ್ದರೆ ಅದು ಈತ್. ಹಾಗಾದರೆ ಇಲ್ಲಿ ಸೂತ್ರ ನೋಡಿ, ಸಿ ಎನ್ ಎಚ್ ಟು ಎನ್ ಪ್ಲಸ್ ಕಾರ್ಬನ್ ಎನ್ ಅಂತ ಹೇಳಿದ್ರೆ ಈಗ ಎಷ್ಟಾಗ್ತದೆ? ಎನ್ ಸಮ ಈಗ ಎಷ್ಟಾಗ್ತದೆ? ಎರಡು. ಯಾಕೆ ಎನ್ ಸಮ ಎರಡು? ಯಾಕೆ? ಕಾರ್ಬನ್ನ ಪರಮಾಣು ಎರಡು ಇದ್ದರೆ ಈತ್, ಆದ ಕಾರಣ ಸಿ ಟು. ಇನ್ನು ಎಚ್, ಎಚ್ ಹಾಗೆ ಬರೀರಿ. ಎರಡು ಗುಣಿಸು ಎನ್ ಅಂತ ಹೇಳಿದ್ರೆ ಎನ್ನ ಬೆಲೆ ಹಾಕಿ ಎರಡು ಪ್ಲಸ್ ಎರಡು. ಹಾಂ, ಇನ್ನು ಸರಳ ರೂಪಕ್ಕೆ ತನ್ನಿ ಅದನ್ನು. ಎರಡು ಎರಡು ಎಷ್ಟು? ನಾಲ್ಕು. ನಾಲ್ಕು ಪ್ಲಸ್ ಎರಡು ಎಷ್ಟು? ಆರು. ನೋಡಿ, ಸಿ ಟು ಎಚ್ ಸಿಕ್ಸ್ ಅನ್ನುವಂಥದ್ದು ಅಣುಸೂತ್ರ. ಯಾವುದರ ಅಣುಸೂತ್ರ? ಯಾವುದರ ಅಣುಸೂತ್ರ? ಈಥೇನ್ನ ಅಣುಸೂತ್ರ. ನೋಡಿ, ಎಷ್ಟು ಸುಲಭದಲ್ಲಿ ಮಾಡ್ಬೋದು ನಾವು. ಇಷ್ಟೇ ನೋಡ್ಬೇಕು, ಈಥೇನ್ ಯಾವುದು ನೋಡ್ಬೇಕು, ಅದು ಆಲ್ಕೇನ ಆಲ್ಕೇನ ಆಲ್ಕೈನ ನೋಡ್ಬೇಕು. ಏನಂತ ಬಂದ ಕಾರಣ ಆಲ್ಕೇನ್, ಅದರ ಸೂತ್ರ ಬರೀ. ಏನು ಸೂತ್ರ? ಆಲ್ಕೇನ ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಬರೆದ್ರಿ. ಈತ್ ಅಂತ ಹೇಳಿದ್ರೆ ಕಾರ್ಬನ್ ಎಷ್ಟು? ಅಲ್ಲಿ ಬರ್ದಿದೆ ನೋಡಿ, ಕಾರ್ಬನ್ನ ಪರಮಾಣು ಎರಡು ಇದ್ರೆ ಅದು ಈತ್. ಆದ ಕಾರಣ ಎನ್ ಅಂದರೆ ಈಗ ಎರಡು, ಅಂದರೆ ಈ ಎನ್ ಎನ್ ಅಂತದ್ದು ಎಷ್ಟಾಗ್ತದೆ? ಎರಡು. ಕಾರ್ಬನ್ ಎರಡು ಆಯಿತು. ಬೆಲೆಗಳನ್ನು ಹಾಕ್ತಾ ಬನ್ನಿ, ಎರಡು ಗುಣಿಸು ಎನ್ ಅಂತ ಹೇಳಿದ್ರೆ ಎಷ್ಟು? ಎರಡು. ಎರಡರಲ್ಲಿ ನಾಲ್ಕು, ನಾಲ್ಕು ಪ್ಲಸ್ ಎರಡು ಎಷ್ಟು? ಆರು. ಆದ ಕಾರಣ ಸಿ ಟು ಎಚ್ ಸಿಕ್ಸ್ ಅನ್ನುವಂಥದ್ದು ಯಾವುದು? ಈಥೇನ್ನ ಅಣುಸೂತ್ರ. ಈಗ ರಚನಾ ಸೂತ್ರವನ್ನು ಬರೆಯುವ ನೋಡಿ. ರಚನಾ ಸೂತ್ರ ಬರೆಯೋದು ಇನ್ನೂ ಸುಲಭ. ಕಾರ್ಬನ್ ಎಷ್ಟಿದೆ ಇಲ್ಲಿ? ಎರಡು ಇದೆ ಅಲ್ಲ, ಆದ ಕಾರಣ ಕಾರ್ಬನ್ ಒಂದು ಎರಡು. ಅರ್ಥ ಆಗ್ತದೆ? ಕಾರ್ಬನ್ ಎರಡು ಅಂತ ಹೇಳಿದ್ರೇನು? ಕಾರ್ಬನ್ ಒಂದು ಎರಡು. ಒಂದು ವೇಳೆ ಇಲ್ಲಿ ಸಿ ತ್ರೀ ಇದ್ರೆ ಏನು ಮಾಡ್ತೀರಿ? ಇನ್ನೊಂದು ಕಾರ್ಬನ್ ಹಾಕ್ತೀವಿ. ಸಿ ಫೋರ್ ಅಂತ ಇದ್ರೆ ಏನು ಮಾಡ್ತೀರಿ? ಇನ್ನೊಂದು ಕಾರ್ಬನ್ ಹಾಕ್ತೀರಿ. ಆದರೆ ಇಲ್ಲಿ ನಾಲ್ಕು ಕಾರ್ಬನ್ ಬೇಡ. ಎಷ್ಟು ಕಾರ್ಬನ್ ಬೇಕಾದ್ದು? ಎರಡೇ. ಹಾಂ, ಇನ್ನು ಇದೊಂದು ಈಥೇನ್ ಅಂತ ಹೇಳಿದ್ರೆ ಆಲ್ಕೇನ್. ಆಲ್ಕೇನ್ ಅಂದರೆ ಯಾವ ಬಂಧ? ಏಕ ಬಂಧವ, ದ್ವಿಬಂಧವ, ತ್ರಿಬಂಧವ? ಏಕಬಂಧ. ಆದ ಕಾರಣ ಏನು ಮಾಡಿ, ಅವುಗಳ ನಡುವೆ ಒಂದು ಗೆರೆಯನ್ನು ಹಾಕಿ. ಒಂದು ಗೆರೆ ಅಂತ ಹೇಳಿದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ಗೆರೆ ಅಂತ ಹೇಳಿದರೆ ಇದು ಒಂದು ಸಹವೇಲೆನ್ಸಿ ಬಂಧ. ಸಹವೇಲೆನ್ಸಿ ಬಂಧ ಆಗಬೇಕು ಅಂತಂದರೆ ಎಷ್ಟು ಎಲೆಕ್ಟ್ರಾನ್ಗಳು? ಇಲ್ಲೊಂದು ಎಲೆಕ್ಟ್ರಾನ್ ಆಯಿತು, ಇಲ್ಲೊಂದು ಎಲೆಕ್ಟ್ರಾನ್ ಆಯಿತು. ಒಂದು ಕಾರ್ಬನ್ನ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ಇದು ಒಂದು ಎರಡು ಮೂರು ನಾಲ್ಕು. ಅರ್ಥ ಮಾಡ್ಕೊಳ್ಳಿ, ಈ ಕಾರ್ಬನಿಗೆ ಒಂದು ಎರಡು ಮೂರು ನಾಲ್ಕು, ಇದು ಬಂಧ ಆಯಿತು. ಈ ಎರಡು ಎಲೆಕ್ಟ್ರಾನ್ ಇದು ಈಗ ಬಂಧ ಮಾಡ್ಕೊಳ್ತದೆ, ಇದು ಬಂಧ ಮಾಡ್ಕೊಳ್ತದೆ, ಇದು ಬಂಧ ಮಾಡ್ಕೊಳ್ತದೆ, ಇದು ಬಂಧ ಮಾಡ್ಕೊಳ್ತದೆ, ಇದು ಬಂಧ ಮಾಡ್ಕೊಳ್ಳೋದು, ಇದು ಬಂಧ ಮಾಡಿ. ಅದು ಯಾವುದರ ಜೊತೆಗೆ ಬಂಧ ಮಾಡ್ತದೆ? ಈಥೇನ್ ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ ಅದರಲ್ಲಿ ಯಾವುದೆಲ್ಲ ಇರಬೇಕು? ಕಾರ್ಬನ್ ಮತ್ತು ಹೈಡ್ರೋಜನ್. ಆದ ಕಾರಣ ಅದು ಹೈಡ್ರೋಜನ್ನ ಜೊತೆಗೆ ಬಂಧ ಮಾಡ್ಕೊಳ್ತದೆ. ಯಾವುದರ ಜೊತೆಗೆ? ಹೈಡ್ರೋಜನ್. ಉಳಿದದೆಲ್ಲ ಹೈಡ್ರೋಜನ್ ಬರೆಯಿರಿ. ನೋಡಿ, ಈಗ ಲೆಕ್ಕ ಹಾಕಿ. ಕಾರ್ಬನ್ ಎಷ್ಟಿದೆ? ಒಂದು ಎರಡು ಸಿ ಟು. ಹೈಡ್ರೋಜನ್ ಲೆಕ್ಕ ಹಾಕಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಸಿ ಟು ಎಚ್ ಸಿಕ್ಸ್. ಇನ್ನೊಂದು ಸುಲಭ ನಿಮಗೆ ಹೇಳ್ತೇನೆ, ಕಾರ್ಬನ್ ಎಷ್ಟು ಉಂಟು ಅಷ್ಟನ್ನು ಹಾಕ್ಕೊಳ್ಳಿ, ಹಾಕ್ಕೊಂಡ್ರಿ. ಆ ನಂತರ ಏನು ಮಾಡಿ ಗೊತ್ತಾ? ಮಧ್ಯದಲ್ಲೊಂದು ಗೆರೆ ಹಾಕಿ. ಇನ್ನು ಒಂದು ಕಾರ್ಬನಿಗೆ ನಾಲ್ಕು ಗೆರೆ ಅಂತ ನೆನಪಿಟ್ಕೊಳ್ಳಿ, ಸುಲಭದಲ್ಲಿ ಇದು ಅರ್ಥ ಆಗಲಿಕ್ಕೋಸ್ಕರ. ಇದು ನಮ್ಮ ಭಾಷೆಯಲ್ಲಿ ನಾವು ಹೇಳು, ಕಾರ್ಬನಿಗೆ ಒಂದು ಗೆರೆ ಹಾಕಿದ್ರಿ, ಈ ಕಾರ್ಬನಿಗೆ ಒಂದು ಗೆರೆ ಆಯ್ತಾ? ಈ ಕಾರ್ಬನಿಗೆ ಎಷ್ಟು ಗೆರೆ ಇರಬೇಕು ಅಂತ ಹೇಳಿದೆ ಅವನು? ನಾಲ್ಕು. ಒಂದು ಎರಡು ಮೂರು ನಾಲ್ಕು. ಈ ಕಾರ್ಬನಿಗೆ ಒಂದಾಯಿತು, ಎರಡು ಮೂರು ನಾಲ್ಕು. ಅದಕ್ಕೆಲ್ಲ ಯಾವುದು ಹಾಕ್ತಾ ಬನ್ನಿ? ಹೈಡ್ರೋಜನ್ ಹಾಕ್ತಾ ಬನ್ನಿ. ಅದಕ್ಕೆಲ್ಲ ಹೈಡ್ರೋಜನ್ ಹೈಡ್ರೋಜನ್ ಅಂತೇಳಿ ಬರಿತಾ ಬನ್ನಿ. ಏನಾಯಿತು ನಿಮಗೆ? ಸಿ ಟು ಎಚ್ ಸಿಕ್ಸ್. ಇದೇ ರಚನಾ ಸೂತ್ರ. ಇದಕ್ಕೆ ಅಂತ ಹೇಳೋದು ರಚನಾ ಸೂತ್ರ ಅಂತ ಹೇಳಿದೆ. ಇದನ್ನೇ ನಾವು ಏನು ಬರಿಬೋದು? ಡಾಟ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ, ಅಂದರೆ ಚುಕ್ಕಿ ವಿನ್ಯಾಸ ಅಂತ ಹೇಳ್ತಾರೆ. ಇದನ್ನೇ ನೋಡ್ಕೊಂಡು ಬರೀರಿ. ಹೇಗೆ ಗೊತ್ತಾ? ಎಷ್ಟು ಕಾರ್ಬನ್? ಎರಡಲ್ವ? ಎರಡು ವೃತ್ತವನ್ನು ಹಾಕ್ಕೊಳ್ಳಿ, ಎರಡು ವೃತ್ತ. ಒಂದು ಕಾರ್ಬನ್, ಎಷ್ಟು ವೃತ್ತವನ್ನು ಹಾಕ್ಕೊಳ್ಬೇಕು? ಕಾರ್ಬನ್ ಎರಡು. ಆದ ಕಾರಣ ಕಾರ್ಬನ್ ಒಂದು, ಕಾರ್ಬನ್ ಎರಡು. ಒಂದು ಕಾರ್ಬನ್ ಎರಡು. ಆನಂತರ ಈ ಕಾರ್ಬನ್ನ ಒಂದು ಎಲೆಕ್ಟ್ರಾನ್ ಇಲ್ಲಿದೆ, ಈ ಕಾರ್ಬನ್ನ ಒಂದು ಎಲೆಕ್ಟ್ರಾನ್ ಇಲ್ಲಿದೆ. ಈ ಕಾರ್ಬನ್ನ ಸುತ್ತ ಎಷ್ಟು ಹೈಡ್ರೋಜನ್ ಇದೆ? ಮೂರು. ಈ ಕಾರ್ಬನಿಗೆ ಒಂದು ಎರಡು ಮೂರು, ಅದಕ್ಕೇನು ಮಾಡಿ? ಮೂರು ಹೈಡ್ರೋಜನ್. ಈಗ ಒಂದು ಎರಡು ಮೂರು, ಅದನ್ನೇನು ಹಾಕ್ಕೊಳ್ಳಿ? ಇದು ಹೈಡ್ರೋಜನ್, ಇದು ಹೈಡ್ರೋಜನ್, ಇದು ಹೈಡ್ರೋಜನ್, ಇದು ಕಾರ್ಬನ್ ಇರಲಿ. ಇದು ಕಾರ್ಬನ್ನ ಒಂದು ಎಲೆಕ್ಟ್ರಾನ್, ಒಂದು ಇದರ ಆಯಿತು, ಎರಡು ಮೂರು ನಾಲ್ಕು. ಹೈಡ್ರೋಜನ್ಗೆ ಒಂದೇ, ಒಂದು ಎರಡು ಮೂರು.
ಈ ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಉಂಟು ಇದರ ಸುತ್ತ? ಒಂದು ಎರಡು ಮೂರು ಉಂಟು. ಒಂದು ಎರಡು ಮೂರು, ಅದು ಹೈಡ್ರೋಜನ್ ಆಗ್ಬೋದು. ಅದು ಹೈಡ್ರೋಜನ್. ಇದು ಹೈಡ್ರೋಜನ್ನ ಎಲೆಕ್ಟ್ರಾನ್, ಇದು ಹೈಡ್ರೋಜನ್ ಎಲೆಕ್ಟ್ರಾನ್, ಇದು ಹೈಡ್ರೋಜನ್. ಇಲ್ಲಿ ಒಂದು ಎಲೆಕ್ಟ್ರಾನ್ ಕಾರ್ಬನಿಗಾಯಿತು, ಎರಡು ಮೂರು ನಾಲ್ಕು. ಇದು ಏನು ಹೇಳ್ತಾರೆ? ಚುಕ್ಕಿ ವಿನ್ಯಾಸ ಅಂತ ಹೇಳ್ತಾರೆ. ರಚನಾ ಸೂತ್ರವನ್ನು ಬರೆಯಿದ್ರೆ ಅದನ್ನೇ ನೋಡ್ಕೊಂಡು ಏನು ಬರೀಬೋದು? ನಾವು ಚುಕ್ಕಿ ವಿನ್ಯಾಸವನ್ನು ಬರೀಬೋದು. ನಿಮಗೆ ಚುಕ್ಕಿ ವಿನ್ಯಾಸ ಬರೆಯೋದು ಹೇಗೆ ಅಂತ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿ ಕೊಟ್ಟಿದ್ದೇನೆ. ಇನ್ನೊಂದು ಉದಾಹರಣೆ ನೋಡಿ, ಈ ಪ್ರೋಪೇನಿಗೆ ಈಗ ಏನು ಮಾಡಬೇಕು? ನೀವು ಒಂದು ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಬೇಕು. ಪ್ರೋಪೇನ್ ಹೇಗೆ ಬರೆಯೋದು? ಇದಕ್ಕೆ ಸೇಮ್ ನಿಯಮ. ಪ್ರೋಪೇನ್ ಅನ್ನುವಂಥದ್ದು ಯಾವುದು? ಆಲ್ಕೇನ, ಆಲ್ಕೀನ, ಆಲ್ಕೈನ ಅಂತ ನೋಡಿ ಯಾವುದಾಗಿರ್ತದೆ. ಅದು ಹೆಸರೇ ಸೂಚಿಸ್ತದೆ. ಪ್ರೋಪೇನ್ ಅಂತ ಬಂದಾಗ ಗೊತ್ತಾಯಿತು ನಮಗೆ ಯಾವುದದು ಆಲ್ಕೇನ್ ಅಂತೇಳಿ. ಯಾವುದು? ಆಲ್ಕೇನ್. ಏನು ಅಣುಸೂತ್ರ? ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಬರೆದ್ರಿ. ಈಗ ಹೇಳಿ, ಪ್ರೋಪ್ ಅಂತ ಹೇಳಿದರೆ ಕಾರ್ಬನ್ ಎಷ್ಟು? ಕಾರ್ಬನ್ನ ಪರಮಾಣು ಮೂರು ಇದ್ದರೆ ಅದು ಪ್ರೋಪ್. ಹಾಗಾದರೆ ಎಷ್ಟು ಬರೀಬೇಕು ನೀವು? ಕಾರ್ಬನ್ ಎಷ್ಟಾಗ್ತದೆ? ಮೂರಾಯಿತು. ಎನ್ ಅಂತ ಹೇಳಿದರೆ ಮೂರು. ಬೆಲೆಗಳನ್ನು ಆಜಿಸಿದ ಹೋಗಿ, ಎರಡು ಗುಣಿಸು ಎನ್ ಅಂತ ಹೇಳಿದರೆ ಎಷ್ಟು? ಈಗ ಮೂರು ಪ್ಲಸ್ ಎರಡು ಸಿ ತ್ರೀ, ಮೂರು ಎರಡು ಆರು, ಆರು ಪ್ಲಸ್ ಎರಡು ಎಷ್ಟು? ಎಂಟು. ಸಿ ತ್ರೀ ಎಚ್ ಏಟ್ ಅನ್ನುವಂಥದ್ದು ಪ್ರೋಪೇನ್ನ ಅಣುಸೂತ್ರ. ಈಗ ಇದನ್ನೇ ನೋಡಿಕೊಂಡು ಏನು ಮಾಡುವ ನಾವು? ರಚನಾ ಸೂತ್ರ ಬರೀ. ಕಾರ್ಬನ್ ಎಷ್ಟುಂಟು? ಮೂರು. ಒಂದು ಎರಡು ಮೂರು ಕಾರ್ಬನನ್ನು ಹಾಕಿ ಏಕಬಂಧ ಹಾಕಿದ್ರಿ. ಅವುಗಳ ನಡುವೆ ಏನಿರ್ತದೆ? ಏಕಬಂಧ. ಯಾಕೆ? ಪ್ರೋಪೇನ್ ಏನು ಅಂತ ಎಂಡ್ ಆಗಿದೆ, ಆದ ಕಾರಣ ಏನಾಗಿರಬೇಕದು? ಏಕಬಂಧ. ಏಕಬಂಧನ ಹಾಕಿ. ಒಂದು ಕಾರ್ಬನಿಗೆ ಎಷ್ಟು ಗೆರೆ ಅಂತ ಹೇಳಿದೆ ನಾನು? ಒಂದು ಎರಡು ಮೂರು ನಾಲ್ಕು. ನೋಡಿ, ಒಂದು ಎರಡು ಮೂರು ನಾಲ್ಕು. ಒಂದಾಯಿತು, ಎರಡಾಯಿತು. ನೋಡ್ಕೊಳ್ಳಿ, ಈ ಕಾರ್ಬನಿಗೆ ಒಂದು ಗೆರೆ ಆಯಿತು, ಎರಡು ಗೆರೆ ಆಯಿತು. ಒಂದು ಎರಡು ಮೂರು ನಾಲ್ಕು. ಈ ಕಾರ್ಬನಿಗೆ ಒಂದು ಎರಡು ಮೂರು ನಾಲ್ಕು ಆಯಿತು. ಒಂದು ಎರಡು ಮೂರು ನಾಲ್ಕು. ಅದಕ್ಕೆಲ್ಲ ಏನು ಹಾಕ್ಕೊಳ್ಳಿ? ಹೈಡ್ರೋಜನನ್ನು ಬರೀತಾವೆ. ಇನ್ನು ಲೆಕ್ಕ ಹಾಕಿ, ಕಾರ್ಬನ್ ಒಂದು ಎರಡು ಮೂರು ಇದೆಯಾ? ಸರಿ. ಹೈಡ್ರೋಜನ್ ಎಷ್ಟಾಯಿತು? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ನೋಡಿ, ಸಿ ತ್ರೀ ಎಚ್ ಏಟ್. ಇದು ನಾವು ಏನು ಮಾಡುವಂಥದ್ದು? ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯುವುದು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡುವ ಹೇಗೆ ಆಲ್ಕೀನ್ಗಳ ಸದಸ್ಯರಿಗೆ ನಾವು ಅಣುಸೂತ್ರ ರಚನಾ ಸೂತ್ರ ಬರೆಯುವುದು. ಇದೇ ತತ್ವ ಸೇಮ್. ಆಲ್ಕೈನ್ಗಳಿಗೆ ಹೇಗೆ, ಆನಂತರ ಈಗಾಗಲೇ ನಾನು ಯಾವುದರ ಬಗ್ಗೆ ಹೇಳಲಿಲ್ಲ ನಿಮಗೆ, ಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳ ಬಗ್ಗೆ ಹೇಳಲಿಲ್ಲ, ಅದನ್ನು ಕೂಡ ನೆಕ್ಸ್ಟ್ ತರಗತಿ ನೋಡುವ. ನೀವು ಪ್ರಾಕ್ಟೀಸಿಗೋಸ್ಕರ ಎಲ್ಲರೂ ನೆಕ್ಸ್ಟ್ ಕ್ಲಾಸಲ್ಲಿ ಈಗ ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಬರ್ಕೊಳ್ಳಿ, ಬ್ಯೂಟೇನ್. ಇದಕ್ಕೆ ಅಣುಸೂತ್ರ ಮತ್ತು ರಚನಾ ಸೂತ್ರ, ಬ್ಯೂಟೇನ್. ನೆಕ್ಸ್ಟ್ ಹೆಕ್ಸೇನ್, ಇದಕ್ಕೆ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೀಬೇಕು ನೀವು. ಯಾವುದು? ಹೆಕ್ಸೇನ್, ಬ್ಯೂಟೇನ್ ಮತ್ತು ಹೆಕ್ಸೇನ್. ಇನ್ನೊಂದು ಟ್ರೈ ಮಾಡಿ ನೀವು, ಪ್ರೋಪೀನ್. ಯಾವುದು? ಪ್ರೋಪೀನ್. ಇದಕ್ಕೆ ಅಣುಸೂತ್ರ ರಚನಾ ಸೂತ್ರವನ್ನು ನೀವು ಬರೆಯಿರಿ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಬೇರೆ ಉದಾಹರಣೆಗಳನ್ನು ನಾವು ನೋಡುವ. ಸಾಯಿರಾಮ್.